हाय फ्रेंड्स, गुड इवनिंग. के एस गुरुजी अर्पिस डेली टॉप 5 एमसीक्यूज के भविष्य अधिकारी हार्दिक स्वागत. फ्रेंड्स, इवत्तिन क्विज़न इंस्पायरिंग कोट नोंदिगे आरंभिसोण. स्टे पॉजिटिव, वर्क हार्ड एंड मेक इट हैपन. अंद्रे याव व्यक्ति तन्न जीवनद एंतहदे संदर्भदल्लि कूड ओंदु सकारात्मक धोरणे होंदिरतानो आतनिगे गेलुवु निश्चितवागि सिगुत्ते. आद कारण ನಾವೆಲ್ಲರೂ ಸಕಾರಾತ್ಮಕವಾಗಿ ಒಂದು ಯೋಚನೆ ಮಾಡೋಣ ಹಾಗೂ ಸಕಾರಾತ್ಮಕವಾಗಿ ನಾವು ಮುಂದುವರಿಯೋಣ. ಓಕೆ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್ ಇವತ್ತಿನ ಮೊದಲ ಪ್ರಶ್ನೆ. ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ಯಾರು ಹಂಚಿಕೆ ಮಾಡ್ತಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಬಿ ಭಾರತೀಯ ಚುನಾವಣಾ ಆಯೋಗ, ಸಿ ರಾಜ್ಯ ಚುನಾವಣಾ ಆಯೋಗ, ಡಿ ಗೃಹ ಸಚಿವಾಲಯ. ಇದರ ಸರಿಯಾದ ಉತ್ತರ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ಭಾರತೀಯ ಚುನಾವಣಾ ಆಯೋಗವು ಹಂಚಿಕೆ ಮಾಡ್ತದೆ. ಇನ್ನು ಈ ಕುರಿತು ನಾವು ನೋಡೋದಾದರೆ ಭಾರತೀಯ ಚುನಾವಣಾ ಆಯೋಗವು ಕೆಲವೊಂದು ಮಾರ್ಗಸೂಚಿಗಳನ್ನು ಹಾಗೂ ವಿಧಾನಗಳನ್ನು ಹೊಂದಿದ್ದು ಅದರಂತೆ ರಾಜಕೀಯ ಪಕ್ಷಗಳಿಗೆ ಈ ಒಂದು ಚುನಾವಣಾ ಚಿಹ್ನೆಗಳನ್ನು ಹಂಚಿಕೆ ಮಾಡ್ತದೆ. ಇನ್ನು ಈ ಒಂದು ಹಂಚಿಕೆ ವಿಧಾನದ ಬಗ್ಗೆ ನಾವು ನೋಡೋದಾದರೆ, ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ರಾಜಕೀಯ ಪಕ್ಷ ಅಥವಾ ಅಭ್ಯರ್ಥಿಯು ಚುನಾವಣಾ ಆಯೋಗದ ಉಚಿತ ಚಿಹ್ನೆಗಳ ಪಟ್ಟಿಯಿಂದ 3 ಚಿಹ್ನೆಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಅವುಗಳಲ್ಲಿ ರಾಜಕೀಯ ಪಕ್ಷ ಅಥವಾ ಅಭ್ಯರ್ಥಿಗೆ ಮೊದಲು ಬಂದವರಿಗೆ ಮೊದಲಾದ್ಯತೆ ಎಂಬ ಆಧಾರದ ಮೇಲೆ ಚುನಾವಣಾ ಚಿಹ್ನೆಗಳನ್ನು ಹಂಚಿಕೆ ಮಾಡಲಾಗ್ತದೆ. ಇನ್ನು ಪ್ರಮುಖವಾಗಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷವು ಒಂದು ವೇಳೆ ವಿಭಜನೆಗೊಂಡಾಗ ಪಕ್ಷಕ್ಕೆ ನಿಗದಿಪಡಿಸಿದ ಚಿಹ್ನೆ ಅಥವಾ ಚುನಾವಣಾ ಚಿಹ್ನೆಯನ್ನು ನಿಯೋಜಿಸುವ ನಿರ್ಧಾರವನ್ನು ಚುನಾವಣಾ ಆಯೋಗ ಕೈಗೊಳ್ಳುತ್ತದೆ. ಇನ್ನು ಪ್ರಮುಖವಾಗಿ ಚುನಾವಣಾ ಆಯೋಗದ ಅಧಿಕಾರಗಳ ಬಗ್ಗೆ ನೋಡೋದಾದರೆ, 1968 ಚುನಾವಣಾ ಗುರುತುಗಳ ಆದೇಶದ ಅಡಿಯಲ್ಲಿ ರಾಜಕೀಯ ಪಕ್ಷಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಚಿಹ್ನೆಗಳನ್ನು ಹಂಚಿಕೆ ಮಾಡಲು ಚುನಾವಣಾ ಆಯೋಗಕ್ಕೆ ಕೆಲವೊಂದು ಅಧಿಕಾರಗಳನ್ನು ನೀಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಚುನಾವಣಾ ಚಿಹ್ನೆಗಳಲ್ಲಿ ಕೆಲವೊಂದು ವಿಧಗಳಿದ್ದಾವೆ. ಯಾವ್ಯಾವಪ್ಪ ಅಂತಂದರೆ, ಕಾಯ್ದಿರಿಸಿದ, ರಿಸರ್ವ್ ಅಥವಾ ಉಚಿತ, ಫ್ರೀ. ಇನ್ನು 2017 ಚುನಾವಣಾ ಗುರುತುಗಳ ಆದೇಶದ ಪ್ರಕಾರ ರಾಜಕೀಯ ಪಕ್ಷಗಳ ಚಿಹ್ನೆಗಳು ಈ ಒಂದು ರಿಸರ್ವ್ ಅಥವಾ ಹಾಗೂ ಫ್ರೀ ಎಂಬ ಎರಡು ವಿಧದಲ್ಲಿ ಇದ್ದಾವೆ. ಇನ್ನು ಪ್ರಮುಖವಾಗಿ ರಿಸರ್ವ್ ಕ್ಯಾಟಗರಿಯಲ್ಲಿ ದೇಶಾದ್ಯಂತ 8 ರಾಷ್ಟ್ರೀಯ ಪಕ್ಷಗಳು ಮತ್ತು 64 ರಾಜ್ಯ ಪಕ್ಷಗಳಿಗೆ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಈ ಕಾಯ್ದಿರಿಸಿದ ಅಥವಾ ರಿಸರ್ವ್ ಚಿಹ್ನೆಗಳನ್ನು ಹಂಚಲಾಗಿದೆ. ಇನ್ನು ಉಚಿತ ಚಿಹ್ನೆಗಳ ಅಡಿಯಲ್ಲಿ ಚುನಾವಣಾ ಆಯೋಗವು ಸುಮಾರು 200 ಉಚಿತ ಚಿಹ್ನೆಗಳ ಸಂಗ್ರಹವನ್ನು ಹೊಂದಿದ್ದು ಇವುಗಳನ್ನು ಗುರುತಿಸಲಾಗದ 100 ಪ್ರಾದೇಶಿಕ ಪಕ್ಷಗಳಿಗೆ ಹಂಚಿಕೆ ಮಾಡಿದೆ. ಮುಂದಿನ ಪ್ರಶ್ನೆ. ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಚೀನಾಗೆ ಯಾವ ಸ್ಥಾನಮಾನವನ್ನು ನೀಡಲಾಗಿದೆ? ಆಪ್ಷನ್ ಎ ಅಭಿವೃದ್ಧಿಶೀಲ ರಾಷ್ಟ್ರ, ಬಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶ, ಸಿ ಉನ್ನತ ಮಧ್ಯಮ ಆದಾಯದ ರಾಷ್ಟ್ರ, ಡಿ ಅಭಿವೃದ್ಧಿ ಹೊಂದಿದ ದೇಶ. ಇದರ ಸರಿಯಾದ ಉತ್ತರ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಚೀನಾಗೆ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಸ್ಥಾನಮಾನ ನೀಡಲಾಗಿದೆ. ಇನ್ನು ಈ ಕುರಿತು ನಾವು ನೋಡೋದಾದರೆ, ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಚೀನಾಗೆ ಅಭಿವೃದ್ಧಿಶೀಲ ರಾಷ್ಟ್ರದ ಸ್ಥಾನಮಾನ ನೀಡಿರುವುದು ಈಗ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಯಾಕಂತಂದರೆ, ಹಲವಾರು ದೇಶಗಳು ಈ ಒಂದು ಚೀನಾ ಯಾವುದಪ್ಪ ಅಂತಂದರೆ ಇದೊಂದು ಉನ್ನತ ಮಧ್ಯಮ ಆದಾಯದ ರಾಷ್ಟ್ರವಾಗಿದ್ದು ಇದಕ್ಕ್ಯಾಕೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರದ ಸ್ಥಾನಮಾನ ನೀಡಿದಿರಿ ಅಂತ ಅವು ಕಳವಳ ವ್ಯಕ್ತಪಡಿಸಿದ್ದಾವೆ. ಅದೇ ರೀತಿಯಾಗಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶ ಅಥವಾ ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಸ್ಥಾನಮಾನದ ಬಗ್ಗೆ ಕೂಡ ಈಗ ಕಳವಳ ವ್ಯಕ್ತಪಡಿಸಲಾಗಿದೆ. ಯಾಕಂತಂದರೆ, ಬಾಂಗ್ಲಾದೇಶ ತಲವಾರು GDP ಬೆಳವಣಿಗೆಯಲ್ಲಿ ಭಾರತಕ್ಕಿಂತ ಉತ್ತಮ ಸಾಧನೆ ತೋರಿದ ನಂತರ ಅದು ಈ ಒಂದು LDCಯನ್ನು ಕಳೆದುಕೊಳ್ತಕ್ಕಂಥ ಒಂದು ಅಪಾಯವನ್ನು ಎದುರಿಸ್ತಾ ಇದೆ. ಇನ್ನು ಪ್ರಮುಖವಾಗಿ WTOನಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸ್ಥಾನಮಾನ ಅಂತಂದರೆ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಕುರಿತು ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ WTO ಯಾವುದೇ ಒಂದು ವ್ಯಾಖ್ಯಾನವನ್ನು ಹೊಂದಿಲ್ಲ. ಇಲ್ಲಿ WTOದ ಸದಸ್ಯ ರಾಷ್ಟ್ರಗಳು ತಾವೇ ಸ್ವತಃ ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಂತ ಘೋಷಣೆ ಮಾಡಿಕೊಡ್ತವೆ. ಆದಾಗ್ಯೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಲಭ್ಯವಿರುವ ನಿಬಂಧನೆಗಳನ್ನು ಬಳಸಿಕೊಳ್ಳುವ ಯಾವುದೇ ದೇಶದ ನಿರ್ಧಾರವನ್ನು WTOದ ಇತರ ಸದಸ್ಯ ರಾಷ್ಟ್ರಗಳು ಪ್ರಶ್ನೆ ಮಾಡಬಹುದಾಗಿದೆ. ಇನ್ನು ಪ್ರಮುಖವಾಗಿ ಅಭಿವೃದ್ಧಿಶೀಲ ರಾಷ್ಟ್ರ ಸ್ಥಾನಮಾನದ ಹೊಂದಿರುವುದರಿಂದ ಇದನ್ನು ದೊರೆತಕ್ಕಂಥ ಪ್ರಯೋಜನಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರದ ಸ್ಥಾನಮಾನವು ದೇಶಗಳಿಗೆ ಕೆಲವು ವಿಶೇಷ ಹಕ್ಕುಗಳನ್ನು ಮತ್ತು ಪಕ್ಷಪಾತದಿಂದ ಕೂಡಿದ ಅನುಕೂಲತೆಗಳನ್ನು ಒದಗಿಸುತ್ತದೆ. ಅಂತಂದರೆ, ಸ್ಪೆಷಲ್ ಆ್ಯಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ಸ್ ಅಥವಾ ವ್ಯಾಪಾರದ ಅವಕಾಶಗಳನ್ನು ಹೆಚ್ಚಿಸುವ ಕ್ರಮಗಳನ್ನು ಒಳಗೊಂಡಂತೆ ಅವರ ವ್ಯಾಪಾರದ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುತ್ತದೆ ಮತ್ತು ವಿವಾದಗಳನ್ನು ನಿರ್ವಹಿಸಲು ಮತ್ತು ತಾಂತ್ರಿಕ ಮಾನದಂಡಗಳನ್ನು ಕಾರ್ಯಗತಗೊಳಿಸುವ ಸಾಮರ್ಥ್ಯವನ್ನು ನಿರ್ಮಿಸಲು ಅದು ಬೆಂಬಲವನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ. ಪ್ರಧಾನಮಂತ್ರಿ ಜನಧನ್ ಯೋಜನೆಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 2014 ಆಗಸ್ಟ್ 15, ಬಿ 2015 ಆಗಸ್ಟ್ 15, ಸಿ 2016 ಆಗಸ್ಟ್ 15, ಡಿ 2014 ಜನವರಿ 26. ಇದರ ಸರಿಯಾದ ಉತ್ತರ
ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು 2014 ಆಗಸ್ಟ್ 15ರಂದು ಜಾರಿ ಮಾಡಲಾಯಿತು. ಇತ್ತೀಚೆಗೆ ಹಣಕಾಸು ಸಚಿವಾಲಯಕ್ಕೆ ಲಭಿಸಿರತಕ್ಕಂಥ ಒಂದು ಅಂಕಿಅಂಶಗಳ ಪ್ರಕಾರ ಈ ಒಂದು ಪ್ರಧಾನಮಂತ್ರಿ ಜನಧನ ಯೋಜನೆಯ ಅಡಿಯಲ್ಲಿ ತೆರೆಯಲಾದ ಬ್ಯಾಂಕ್ಗಳ ಖಾತೆಗಳಲ್ಲಿನ ಠೇವಣಿ 1.5 ಲಕ್ಷ ಕೋಟಿಗಳನ್ನು ಮೀರಿದೆ. ಇನ್ನು ಈ ಒಂದು 2021ರವರೆಗೆ ಈ ಒಂದು ಯೋಜನೆಯ ಒಂದು ಕಾರ್ಯಕ್ಷಮತೆಯನ್ನು ನೋಡೋದಾದರೆ ಪ್ರಧಾನಮಂತ್ರಿ ಜನಧನ ಯೋಜನೆಯ ಖಾತೆಗಳ ಒಟ್ಟು ಸಂಖ್ಯೆ 44 ಕೋಟಿ ಆಗಿದೆ ಮತ್ತು ಗ್ರಾಮೀಣ ಹಾಗೂ ಅರೆನಗರ ಬ್ಯಾಂಕ್ ಶಾಖೆಗಳಲ್ಲಿ 29.54 ಕೋಟಿ ಜನಧನ್ ಖಾತೆಗಳನ್ನು ತೆರೆಯಲಾಗಿದೆ. ಇನ್ನು 2021ರ ಡಿಸೆಂಬರ್ 29ರಂತೆ ಈ ಯೋಜನೆ ಅಡಿಯಲ್ಲಿ ಮಹಿಳಾ ಖಾತೆದಾರರ ಸಂಖ್ಯೆ ಸುಮಾರು 24.61 ಕೋಟಿ ಆಗಿದೆ. ಇನ್ನು ಠೇವಣಿ ಮಾಡಬೇಕಾದ ಮೊತ್ತವನ್ನು ಹೊರತುಪಡಿಸಿ ವಿದ್ಯಾರ್ಥಿ ವೇತನಗಳು, ಸಬ್ಸಿಡಿಗಳು, ಪಿಂಚಣಿಗಳು ಮತ್ತು ಕೋವಿಡ್ ಪರಿಹಾರ ನಿಧಿಗಳಂಥ ಪ್ರಯೋಜನಗಳನ್ನು ಕೂಡ ನೇರ ಲಾಭ ವರ್ಗಾವಣೆ ಅಥವಾ DBT ಮೂಲಕ ಈ ಜನಧನ್ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ. ಇನ್ನು ಪ್ರಮುಖವಾಗಿ ಈ ಒಂದು ಯೋಜನೆ ಅಥವಾ ಜನಧನ್ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ನೋಡೋದಾದರೆ ಇದನ್ನು 2014ರ ಆಗಸ್ಟ್ 15ರಂದು ಘೋಷಿಸಲಾದ ಆರ್ಥಿಕ ಸೇರ್ಪಡೆಗಾಗಿನ ರಾಷ್ಟ್ರೀಯ ಮಿಷನ್ ಅಥವಾ ನ್ಯಾಷನಲ್ ಮಿಷನ್ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಇದನ್ನು ಘೋಷಣೆ ಮಾಡಲಾಗಿದೆ. ಈ ಒಂದು ಯೋಜನೆ ಉದ್ದೇಶ ಅಂತಂದರೆ ಕೈಗೆಟುಕುವ ವೆಚ್ಚದಲ್ಲಿ ಹಣಕಾಸಿನ ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳೋದು, ಕಡಿಮೆ ವೆಚ್ಚ ಮತ್ತು ವ್ಯಾಪಕ ವ್ಯಾಪ್ತಿಯ ತಂತ್ರಜ್ಞಾನದ ಬಳಕೆ ಮಾಡೋದು. ಇನ್ನು ಪ್ರಮುಖವಾಗಿ ಈ ಯೋಜನೆಯು 6 ಆಧಾರ ಸ್ತಂಭಗಳನ್ನು ಆಧರಿಸಿದೆ. ಅವು ಯಾವ್ಯಾವ ಅಂತಂದರೆ ಬ್ಯಾಂಕಿಂಗ್ ಸೇವೆಗಳಿಗೆ ಸಾರ್ವತ್ರಿಕ ಪ್ರವೇಶ, ಓವರ್ ಡ್ರಾಫ್ಟ್ ಸೌಲಭ್ಯ, ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮ, ಕ್ರೆಡಿಟ್ ಗ್ಯಾರಂಟಿ ಫಂಡ್ ರಚನೆ ಹಾಗೂ ಅಸಂಘಟಿತ ವಲಯಕ್ಕೆ ಪಿಂಚಣಿ ಯೋಜನೆ. ಮುಂದಿನ ಪ್ರಶ್ನೆ, ನಾಸಾ ಮತ್ತು ಇಸ್ರೋದ ಜಂಟಿ ಭೂವೀಕ್ಷಣ ಅಥವಾ ಕಣ್ಗಾವಲು ಯೋಜನೆಯ ಹೆಸರೇನು? ಆಪ್ಷನ್ ಎ ನಿಸಾರ್, ಬಿ ನಾಸಾರ್, ಸಿ ಇಂಡೋ US ಯೋಜನೆ, ಡಿ ಇಸ್ರೋ ಆರ್. ಇದರ ಸರಿಯಾದ ಉತ್ತರ ನಾಸಾ ಮತ್ತು ಇಸ್ರೋದ ಜಂಟಿ ಭೂವೀಕ್ಷಣ ಅಥವಾ ಕಣ್ಗಾವಲು ಯೋಜನೆ ಹೆಸರು ನಿಸಾರ್. ಇನ್ನು ಈ ಒಂದು ಯೋಜನೆ ಬಗ್ಗೆ ನಾವು ಕುಲಂಕುಷವಾಗಿ ನೋಡೋದಾದರೆ ಅಮೆರಿಕದ ನಾಸಾ ಮತ್ತು ಭಾರತದ ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿ ಉಡಾವಣೆ ಮಾಡಲಿರುವ ಭೂವೀಕ್ಷಕ ಉಪಗ್ರಹದ ಅಥವಾ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ನ ಒಂದು ಪೇಲೋಡ್ನ ಜೋಡಣೆ ಕಾರ್ಯ ಅಮೆರಿಕದಲ್ಲಿ ಮುಗಿದಿದ್ದು ಅದನ್ನು ಉಪಗ್ರಹಕ್ಕೆ ಅಳವಡಿಸಲು ಭಾರತಕ್ಕೆ ಸದ್ಯವೇ ಕಳುಹಿಸಿಕೊಡಲಾಗದಂತ ನಾಸಾ ತಿಳಿಸಿದೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇನ್ನು ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಉಪಗ್ರಹ ಅಂತಂದರೆ ನಿಸಾರ್ ಮಿಷನನ್ನು ನಾಸಾ ಮತ್ತು ಇಸ್ರೋ 2023ರಲ್ಲಿ ಉಡಾವಣೆ ಮಾಡಲಿವೆ. ಇನ್ನು ನಿಸಾರ್ ಮಿಷನ್ಗಾಗಿ ಇಸ್ರೋ ಈಗಾಗಲೇ ಎಸ್ ಬ್ಯಾಂಡ್ SAR ಪೇಲೋಡ್ಗಳನ್ನು ನಾಸಾಗೆ ತಲುಪಿಸಿದೆ. ಇನ್ನು ಪ್ರಮುಖವಾಗಿ ಈ ನಿಸಾರ್ ಮಿಷನ್ ಬಗ್ಗೆ ನಾವು ನೋಡೋದಾದರೆ ಇಸ್ರೋ ತನ್ನ ಉಡಾವಣೆ ವಾಹನದ ಮೂಲಕ ನಿಸಾರ್ ಉಪಗ್ರಹವನ್ನು 2023ರಲ್ಲಿ ಭಾರತದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಧ್ರುವೀಯ ಕಕ್ಷೆಗೆ ಅಥವಾ ನಿಯರ್ ಪೋಲಾರ್ ಆರ್ಬಿಟ್ಗೆ ಉಡಾವಣೆ ಮಾಡಲಿದೆ. ಇದು ಭಾರತ ಮತ್ತು ಅಮೆರಿಕಾದ ವಿಶಾಲ ಭೂಪ್ರದೇಶ, ಭೂಮಿಯ ಮೇಲ್ಪದರ, ಘನೀಕೃತ ರೂಪದಲ್ಲಿರ್ತಕ್ಕಂತಹ ನೀರು, ಸಮುದ್ರದಲ್ಲಿನ ಮಂಜುಗಡ್ಡೆ ಆವರಿಸಿದ ಸರೋವರ, ಹೆಪ್ಪುಗಟ್ಟಿದ ನದಿ, ನೀರುಗಲ್ಲು ಮತ್ತು ಹಿಂದೂ ಮಹಾಸಾಗರದ ಮೇಲೆ ಈ ಉಪಗ್ರಹ ತನ್ನ ಒಂದು ಕಣ್ಗಾವಲನ್ನು ನಡೆಸಲಿದೆ. ಈ ಉಪಗ್ರಹವು ತನ್ನ 3 ವರ್ಷಗಳ ಕಾರ್ಯಾಚರಣೆಯಲ್ಲಿ ಪ್ರತಿ 12 ದಿನಗಳಿಗೊಮ್ಮೆ ಇಡೀ ಭೂಗ್ರಹವನ್ನು ನಿಕಟವಾಗಿ ಸ್ಕ್ಯಾನ್ ಮಾಡುತ್ತದೆ. ಅಂದರೆ ಭೂಮಿಯ ಮೇಲಿನ ನೆಲ, ಐಶೀಟ್ಗಳು ಮತ್ತು ಸಮುದ್ರದ ಮಂಜುಗಡ್ಡೆಯನ್ನು ಚಿತ್ರಿಸುವ ಮೂಲಕ ಈ ಉಪಗ್ರಹವು ತನ್ನ ಕಾರ್ಯಾಚರಣೆಯ ಸಮಯದಲ್ಲಿ ಈ ಭೂಗ್ರಹದ ಅಭೂತಪೂರ್ವ ನೋಟವನ್ನು ವಿಜ್ಞಾನಿಗಳಿಗೆ ಒದಗಿಸಲಿದೆ. ಇನ್ನು ಪ್ರಮುಖವಾಗಿ ಈ ಉಪಗ್ರಹವು ಟೆನ್ನಿಸ್ ಕೋರ್ಟ್ನ ಅರ್ಧದಷ್ಟು ಗಾತ್ರವನ್ನು ಹೊಂದಿದ್ದು ಅದರ ಯಾವುದೇ ಒಂದು ವಿಷಯ ಅಥವಾ ವಸ್ತುವನ್ನು ಕೂಡ ಇದು ಪತ್ತೆ ಮಾಡ್ತದೆ. ನಾಸಾ ಈ ಉಪಗ್ರಹಕ್ಕಾಗಿ ಒಂದು ರೆಡಾರ್, ವಿಜ್ಞಾನ ದತ್ತಾಂಶಕ್ಕಾಗಿ ಹೆಚ್ಚಿನ ದರದ ಸಂವಹನ ಉಪವ್ಯವಸ್ಥೆ, GPS ರಿಸೀವರ್ ಮತ್ತು ಪೇಲೋಡ್ ಡೇಟಾ ವ್ಯವಸ್ಥೆಯನ್ನು ಒದಗಿಸ್ತದೆ. ಇನ್ನು ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಬಗ್ಗೆ ನೋಡೋದಾದರೆ ನಿಸಾರ್ ಎಂಬುದು ನಾಸಾ ಮತ್ತು ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ನ ಒಂದು ಸಂಕ್ಷಿಪ್ತವಾದ ರೂಪವಾಗಿದೆ. ಭೂಮಿಯ ಮೇಲ್ಮೈನಲ್ಲಿನ ಬದಲಾವಣೆಗಳನ್ನು ಅಳೆಯಲು ನಾಸಾ ಬಳಸುವ ಸಂಶ್ಲೇಷಿತ ದ್ಯುತಿರಂಧರ ರೆಡಾರ್ ಅನ್ನು ಇಲ್ಲಿ SAR ಅಥವಾ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಅಂತ ಕರೆಯಲಾಗ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಾರ್ವತ್ರಿಕ ಪ್ರವೇಶ ಅಥವಾ ಯೂನಿವರ್ಸಲ್ ಅಕ್ಸೆಸಿಬಿಲಿಟಿ ಇನ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿದ ಇಲಾಖೆ ಯಾವುದು? ಆಪ್ಷನ್ ಎ ಕೇಂದ್ರ ಬಾಹ್ಯಾಕಾಶ ಇಲಾಖೆ, ಬಿ ಕೇಂದ್ರ ಲೋಕೋಪಯೋಗಿ ಇಲಾಖೆ, ಸಿ ಕೇಂದ್ರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಡಿ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಇಲಾಖೆ. ಇದರ ಸರಿಯಾದ ಉತ್ತರ ಭಾರತದಲ್ಲಿ ಸಾರ್ವತ್ರಿಕ ಪ್ರವೇಶ ಅಥವಾ ಯೂನಿವರ್ಸಲ್ ಅಕ್ಸೆಸಿಬಿಲಿಟಿ ಇನ್ ಇಂಡಿಯಾ ಯೋಜನೆಯನ್ನು ಕೇಂದ್ರ ಲೋಕೋಪಯೋಗಿ ಇಲಾಖೆ ಆರಂಭಿಸಿದೆ. ಇನ್ನು ಇದರ ಭಾಗವಾಗಿ ಕೇಂದ್ರ ಲೋಕೋಪಯೋಗಿ ಇಲಾಖೆ ಭಾರತದಲ್ಲಿ ಸಾರ್ವತ್ರಿಕ ಪ್ರವೇಶಕ್ಕಾಗಿ ಈ ಒಂದು ಸಮನ್ವಯಗೊಳಿಸಿದ ಮಾರ್ಗಸೂಚಿಗಳು ಮತ್ತು ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ. ಈ ಹೊಸ ಮಾರ್ಗಸೂಚಿಗಳು ಯೋಜನೆ ವಿನ್ಯಾಸದಿಂದ ಅದರ ಅನುಷ್ಠಾನದವರೆಗಿನ ಪರಿಸರ ವ್ಯವಸ್ಥೆಯನ್ನು ರಚಿಸುವ ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಪ್ರಮುಖವಾಗಿ
ಹೊಸ ಮಾರ್ಗಸೂಚಿಗಳ ಪ್ರಕಾರ ಸುಗಮ ಚಲನಶೀಲತೆ ಆಯ್ಕೆಗಳನ್ನು ಒದಗಿಸಲು ರ್ಯಾಂಪ್ಗಳು ಮುಖ್ಯವಾಗಿದ್ದು ಈ ಒಂದು ರ್ಯಾಂಪ್ಗಳನ್ನು ಆಯ್ಕೆ ಮಾಡಲು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾದದ್ದು ಕಡ್ಡಾಯವಾಗಿದೆ. ಇದರ ಅಡಿಯಲ್ಲಿ ವಿಕಲಾಂಗ ವ್ಯಕ್ತಿಗಳೊಂದಿಗೆ ಸರ್ಕಾರಿ ಕಟ್ಟಡಗಳ ನಿರ್ಮಾಣದಿಂದ ಹಿಡಿದು ಮಾಸ್ಟರ್ ಪ್ಲಾನಿಂಗ್ ನಗರಗಳವರೆಗೆ ಎಲ್ಲ ಯೋಜನೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಮಾರ್ಗಸೂಚಿಗಳನ್ನು ಒದಗಿಸಲಾಗಿದೆ. ಭಾರತದಲ್ಲಿ ಯೂನಿವರ್ಸಲ್ ಅಕ್ಸೆಸಿಬಿಲಿಟಿಯ ಅಡಿಯಲ್ಲಿ ಇತರ ಬಳಕೆದಾರರ ಗುಂಪುಗಳ ಚಿಹ್ನೆಗಳಲ್ಲಿ ವಿಕಲಾಂಗ ವ್ಯಕ್ತಿಗಳು, ಕುಟುಂಬ ಸ್ನೇಹಿ ಸೌಲಭ್ಯಗಳು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಪ್ರವೇಶ ಚಿಹ್ನೆಗಳನ್ನು ಸೇರಿಸುವ ಅಗತ್ಯವನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಯವರೆಗೂ ನಾವು 5 ಪ್ರಶ್ನೆಗಳ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಿದ್ದೇವೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.